ಸರ್ಕಾರ SC&ST ಕಾಯ್ದೆನ ಏನು ಜಾರಿಗೆ ತಂದಿದೆ ಅದರ ಆಧಾರದಲ್ಲಿ ಎಲ್ಲ ಕಡೆ ಈಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನರಿಗೆ ಹೆಚ್ಚಿನ ಸೌಲಭ್ಯಗಳನ್ನ ಸರ್ಕಾರ ಕೊಡ್ತಾ ಇದೆ. ನಮ್ಮ ಅಕಾಡೆಮಿ ಕೂಡ ಅದೇ ನಿಟ್ಟಲ್ಲಿ ಈ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡ್ವಿ. ಹೇಗೆ SC&ST ನಲ್ಲಿ ಹೇಗೆ ಸರ್ಕಾರ ಬೇರೆ ಬೇರೆ ಇಲಾಖೆಗಳ ಕಾರ್ಯಕ್ರಮಗಳು ಮಾಡ್ತಾ ಇದೆಯೋ ಅದೇ ರೀತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಪತ್ರಕರ್ತರಿಗೆ ನಮ್ಮ ಅಕಾಡೆಮಿಯಿಂದ ಏನಾದರೂ ಸೌಲಭ್ಯವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಸಭೆಯಲ್ಲಿ ಚರ್ಚೆ ಮಾಡಿದಾಗ ಕೊನೆಗೆ ಏನು ಕೊಡೋದು ಅಂತೇಳಿ ನಾವು ಇಟ್ಕೊಂಡು ಡಿಸೈಡ್ ಮಾಡಿ ಎರಡು ಪಾರ್ಟ್ ಮಾಡ್ಕೊಂಡ್ವಿ. ಒಂದು ಪಾರ್ಟು ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ವಿದ್ಯಾರ್ಥಿಗಳಿಗೆ ಒಂದು ತರಬೇತಿಯನ್ನು ಕೊಡಿಸುವಂಥದ್ದು ಒಂದಾದರೆ, ಇನ್ನೊಂದು ವರ್ಗಗಳ ಸಂಪಾದಕರುಗಳು ಏನು ಪತ್ರಿಕೆಗಳನ್ನ ನಡೆಸ್ತಾ ಇದ್ದಾರೆ ಅವರಿಗೆ ಅನುಕೂಲವಾಗುವಂತಹ ಯಾವುದಾದ್ರೂ ಒಂದು ಸೌಲಭ್ಯವನ್ನು ಕೊಡಬೇಕು ಅಂತ ನಾವು ಮೀಟಿಂಗಲ್ಲಿ ಚರ್ಚೆ ಮಾಡಿ ಕೊನೆಗೆ ಮೀಡಿಯಾ ಕಿಟ್ಟನ್ನು ಕೊಡೋದು ಅನ್ನೋ ಕಾರ್ಯಕ್ರಮವನ್ನು ನಾವು ರೂಪಿಸಿ ಜಿಲ್ಲೆಗೆ ಒಬ್ಬರಂತೆ ಒಬ್ಬ ಸಂಪಾದಕರನ್ನ ನಾವು ಇವತ್ತು ಆಯ್ಕೆ ಮಾಡಿ ಒಟ್ಟು 30 ಜನರಿಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಎರಡೂ ಇವರು ಸೇರಿದ್ದಾರೆ. ಅದರಲ್ಲಿ ಅವರಿಗೆ ನಾವು ಇವತ್ತು ಈ ಮೀಡಿಯಾ ಕಿಟ್ಟನ್ನು ವಿತರಣೆ ಮಾಡಿದ್ದೀವಿ. ಅದರಿಂದ ಅವರಿಗೆ ತುಂಬ ಅವರು ಮಾಧ್ಯಮದಲ್ಲಿ ಇನ್ನಷ್ಟು ಆಧುನಿಕತೆಯನ್ನು ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅನ್ನೋವಂಥದ್ದು ನಮ್ಮ ಅಕಾಡೆಮಿಯ ಆಶಯ ಆಗಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಸಿದ್ದರಾಜ್ ಅವರು ಎಲ್ಲ ಸದಸ್ಯರು ಒಟ್ಟಿಗೆ ಕೂತು ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದರಿಂದ ಇವತ್ತು ಇದೊಂದು ಯಶಸ್ವಿಯಾಗಿ ಆಗಿದೆ ಅನ್ನೋಂಥದ್ದು ನನ್ನ ಭಾವನೆಯಾಗಿದೆ. ಗಡಿಭಾಗದಲ್ಲಿ 30 ವರ್ಷಗಳನ್ನ ನಾನು ಪತ್ರಿಕೆ ನಡೆಸ್ತಾ ಬಂದಿದ್ದೀನಿ. ಆದರೆ ಇಂಥ ಒಂದು ಒಳ್ಳೆ ಕಿಟ್ ಕೊಟ್ಟಿದ್ದು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ವಿಶೇಷ ಶ್ಲಾಘನೆ ಹೇಳಬೇಕಾಗ್ತದೆ. ಅದರ ಜೊತೆ ನಮ್ಮ ಸಮಾಜ ಕಲ್ಯಾಣ ಮಂತ್ರಿಗಳಾದಂಥ ಅಂಜನೇಯ ಸಾಹೇಬರು ಮತ್ತು ನಮ್ಮ ಈ ಅಕಾಡೆಮಿ ಅಧ್ಯಕ್ಷರಾದಂಥ ಸಿದ್ದರಾಜ್ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಕಳೆದ 30 ವರ್ಷದಿಂದ ನಾನು ಪತ್ರಿಕೆಯಲ್ಲಿ ಒಂದು SC&ST ಅಂದರೆ ಟ್ರೈಬ್ ಪತ್ರಿಕೆ ನಡೆಸ್ತಾ ಇದ್ದು ಗಡಿಭಾಗದಲ್ಲಿಯೂ ಯಾವುದೇ ಇಂಥ ಸೌಲಭ್ಯಗಳನ್ನು ಸಿಕ್ಕಿಲ್ಲ. ಅದಕ್ಕೆ ಇಂಥ ಒಂದು SC&ST ಪತ್ರಿಕೆಗಳಿಗೆ ವಿಶೇಷವಾದ ಅನುದಾನದಲ್ಲಿ ಸರ್ಕಾರ SC&ST ಅನುದಾನದಲ್ಲಿ ಕೊಟ್ಟಂಥ ಕಿಟ್ಟನ್ನು ನಮಗೆ ಬಹಳಷ್ಟು ಉಪಯೋಗ ಆಗುತ್ತದೆ. ಯಾಕಂದರೆ ಸ್ಥಳೀಯ ಪತ್ರಿಕೆಗಳಿಗೆ ಇವತ್ತು ಲ್ಯಾಪ್ಟಾಪ್ ಕೊಡೋದಂದರೆ ದೊಡ್ಡ ದೊಡ್ಡ ಪತ್ರಿಕೆಗಳಿಗೆ ಮಾತ್ರ, ವಿಜಯ ಕರ್ನಾಟಕ, ಸಂಯುಕ್ತ ಕರ್ನಾಟಕ, ಪ್ರಜಾವಾಣಿ ಅಂತ ರಾಜ್ಯ ಪತ್ರಿಕೆಗಳಿಗೆ ಕೊಟ್ಟಿದ್ದು. ಆದರೆ ಸ್ಥಳೀಯ ಪತ್ರಿಕೆಗಳಿಗೆ ಗೊತ್ತಿರೋರು ಯಾರು ಕೊಟ್ಟಲ್ಲ, ನಾವೇ ಸ್ವಂತ ಖರೀದಿ ಮಾಡಬೇಕಾಗಿತ್ತು. 90% ಯಾರು ಖರೀದಿ ಮಾಡಿಲ್ಲ. ಕಿಟ್ಟಲ್ಲಿ ಏನೇನು ಕಿಟ್ಟಲ್ಲಿ ಈಗ ಓನ್ಲಿ ಲ್ಯಾಪ್ಟಾಪ್ ಇದೆ ಅಷ್ಟೇ. ಲ್ಯಾಪ್ಟಾಪ್ ಈ ಲ್ಯಾಪ್ಟಾಪ್ ನಮಗೆ ಈ ಚುನಾವಣೆಯಲ್ಲಿ ಅಲ್ಲದೆ ಎಲ್ಲೇ ಹಳ್ಳಿ ಹೋಗಲು ಹೋದರೂ ಕೂಡ ಒಂದು ಒಳ್ಳೆ ಯೂಸ್ ಮಾಡೋಕೆ ಒಂದು ಒಳ್ಳೆ ಕಿಟ್ ಅಂತ ಅನ್ಬೋದು. ಕರ್ನಾಟಕ ಸರ್ಕಾರ ಮತ್ತು ಮಾಧ್ಯಮ ಅಕಾಡೆಮಿಯಿಂದ ಏನು ನಮಗೆ ವಿಡಿಯೋ ಕಿಟ್ ಕೊಟ್ಟಿದ್ದಾರೆ, ಇವತ್ತಿನ ವಿದ್ಯುನ್ಮಾನ ಲೋಕದಲ್ಲಿ ನಾವು SC&ST ಇದಕ್ಕೆಲ್ಲ ಬಂಡವಾಳ ಹಾಕಿ ಪತ್ರಿಕೆ ನಡೆಸೋದೇ ಕಷ್ಟ, ಅಂಥದ್ರಲ್ಲಿ ಈ ಅಪ್ಗ್ರೇಡ್ ಆಗೋದು ಭಾರಿ ಕಷ್ಟ ಆಯಿತು. ಈ ಒಂದು ಮಾಧ್ಯಮ ಅಕಾಡೆಮಿಯಿಂದ ನಮಗೆ ಮೀಡಿಯಾ ಕಿಟ್ಟು ಮತ್ತು ಸರ್ಕಾರದ ಪ್ರೋತ್ಸಾಹ ಕೊಡ್ತಾ ಇರೋದ್ರಿಂದ ಪತ್ರಿಕೆ ನಡೆಸೋಕ್ಕೆ ಇನ್ನೂ ಉತ್ತಮವಾಗಿ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆಯನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಕರ್ನಾಟಕ ರಾಜ್ಯ SC&ST ಪತ್ರಿಕೆಗಳ ಸಂಪಾದಕರ ಸಂಘದ ರಾಜ್ಯ ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀನಿ. ಕರ್ನಾಟಕ ಮಾಧ್ಯಮ ಅಕಾಡೆಮಿಯರು SC&ST ಪತ್ರಿಕೋದ್ಯಮದ ಸಂಪಾದಕರುಗಳಿಗೆ ಈ ಮೀಡಿಯಾ ಕಿಟ್ಗಳನ್ನು ಕೊಡೋದ್ರಿಂದ ಭಾಳ ಉಪಯೋಗ ಅಂತ ಒಂದು ಸೌಲಭ್ಯ ಇದು. ಪ್ರತಿಯೊಬ್ಬ ಸಂಪಾದಕರು ಮತ್ತು ಎಲ್ಲರೂ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇದು ಈ ಸೌಲಭ್ಯ ಮಾಧ್ಯಮ ಅಕಾಡೆಮಿ ಮುಂದುವರ್ಸ್ಕೊಂಡು ಹೋದರೆ ಮುಂದಿನ ಒಂದು SC&ST ಪತ್ರಿಕೆಗಳ ಸಂಪಾದಕರಗಳ ಪೀಳಿಗೆಗೆ ಉಪಯೋಗ ಆಗ್ತದೆ. ಇದರಿಂದ ಭಾಳಷ್ಟು SC&ST ಸಮುದಾಯದ ಪತ್ರಿಕೆಗಳು ಬೆಳವಣಿಗೆಗೆ ಭಾಳಷ್ಟು ಪೂರಕವಾಗಿ ಒಂದು ಕೆಲಸ ಮಾಡ್ತದೆ. ಇದಲ್ಲದೆ ಸರ್ಕಾರನೂ ಕೂಡ ಈ ಸಮುದಾಯದ ಪತ್ರಿಕೆಗಳ ಸಂಪಾದಕರಿಗೆ ವಿವಿಧ ಸೌಲಭ್ಯಗಳನ್ನು ಕೊಡೋದ್ರಿಂದ ಆ ಪತ್ರಿಕೆಗಳ ಒಂದು ಬೆಳವಣಿಗೆ, ಅಭಿವೃದ್ಧಿ, ಒಂದು ಸಹಕಾರ ತುಂಬ ಆಯ್ತದೆ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಇಚ್ಛಪಡ್ತೀನಿ.